ಹಾಯ್, ವೆಲ್ಕಮ್ ಟು ಅಮ್ಮೀಸ್ ಚಾನಲ್. ಇವತ್ತು ನಾನು ಸೋರೆಕಾಯಿಯಿಂದ ಹಸಿ ಖಾರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಇದನ್ನು ಕಟ್ ಮಾಡಿ ಇದನ್ನು ಸ್ವಲ್ಪ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಜಾಸ್ತಿ ತೆಗಿಬೇಕು ಅಂತ ಏನಿಲ್ಲ, ಇದು ಎಳೆಯದಿದ್ದರೆ ಹಾಗೆ ಇರ್ಬೋದು. ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಕಟ್ ಮಾಡಿದ್ದೀನಿ ನಾನು ಸಣ್ಣ ಸಣ್ಣಕ್ಕೆ. ಒಂದು ಪಾತ್ರೆಗೆ ಹಾಕೋಣ ಇದನ್ನು. ಈಗ ಎಲ್ಲ ಕಟ್ ಮಾಡಿ ಆಯಿತು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ. ಈಗ ಹೋಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಸೇರಿಸೋಣ. ಇದು ಹೋಲ್ ಬೇಲಿ. ಇದಕ್ಕೆ ರುಬ್ಬಲಿಕ್ಕೆ ಬೇಕಾದ ಮಸಾಲೆಯನ್ನು ರುಬ್ಬಿಕೊಂಡು ಬರೋಣ ನಾವು. ಈಗ ಮಿಕ್ಸ್ ಜಾರಿಗೆ ರುಬ್ಬಲಿಕ್ಕೆ ನಾವು ಒಂದು 2 ಚಮಚೆಯಷ್ಟು ತೆಂಗಿನ ತುರಿ, ಈಗ ಶೇಂಗಾ ಬೀಜ ನಾನು ಹುರಿದು ಅದರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದೊಂದು 2 ಚಮಚ, ಆಮೇಲೆ ಹಸಿಮೆಣಸಿನಕಾಯಿಯನ್ನು ನಾನು ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾದ್ದು ಅಷ್ಟು ಹಾಕ್ಕೊಳ್ಳಿ ನೀವು, ನಾನು 4 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇದು ಹಸಿನೇ, ಜೀರಿಗೆ ಇದನ್ನು ಹಸಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ನಾವು ರುಬ್ಬಬೇಕು ಇದನ್ನು. ಇಷ್ಟಾದರೆ ಸಾಕು, ಹೋಗ್ಲಿಕ್ಕೆ ಹಾಕೋಣ ಇದನ್ನು. ಇದಕ್ಕೊಂಚೂರು ನೀರು ಸೇರಿಸಿ ಈಗ ಇದನ್ನು ಸೋರೆಕಾಯಿ ಬೇಯಿಸಿದ್ದಕ್ಕೆ ಸೇರಿಸೋಣ. ಈಗ ಸೋರೆಕಾಯಿ ಬೆಂದಿದೆ ನೋಡೋಣ. ಇದು ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ನಾವು. ಬಾಣಲಿ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಆಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕುವ. ಈಗ ಕರಿಬೇವು ಸ್ವಲ್ಪ ಹಾಕಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಉಪ್ಪು
ಇದು ಹುರ್ಕೊಳ್ಬೇಕು ಸ್ವಲ್ಪ. ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು ಇದನ್ನ. ಈಗ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಸೋರೆಕಾಯಿ, ಅದನ್ನು ಇದಕ್ಕೆ ಸೇರಿಸೋಣ. ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸೋಣ. ಇದು ಸಣ್ಣಾಗಿ ಕುದಿಬೇಕು. ಹೋಳು ಎಲ್ಲ ಮಸಾಲೆಯನ್ನು ಹೀರ್ಕೊಳ್ಬೇಕು ಅದು. ಮತ್ತು ನಾವು ಅದರಲ್ಲಿ ಕೆಲವೆಲ್ಲ ಹಸಿ ಹಾಕಿದ್ದೀವಲ್ಲ ಅದು ವಾಸನೆ ಹೋಗಬೇಕು, ಅದುವರೆಗೆ ಇದನ್ನು ಕುದಿಸಬೇಕು. ಇದು ಇದನ್ನು ನಾವು ಕುದಿಸಿ ಇದು ಆರಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ನಾವು ಮೊಸರು ಸೇರಿಸಿ ಇದನ್ನು ತಿನ್ನೋದು ನಾವು. ಅನ್ನ ಜೊತೆ ಚೆನ್ನಾಗಿರ್ತದೆ ಇದು. ಇದು ತಣ್ಣಗಾಗಬೇಕು, ತಣ್ಣಗಾದ್ಮೇಲೇ ಮೊಸರು ಸೇರಿಸ್ಬೇಕು. ಅದ್ರ ಮೊದಲೇ ಬಿಸಿ ಇರುವಾಗಲೇ ಮೊಸರು ಸೇರಿಸಿದರೆ ಮೊಸರು ಒಡೀತದೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೀವು ಟ್ರೈ ಮಾಡಿ ಇದನ್ನು, ಹೇಗೆ ಆಗಿದೆ ಅಂತ ಎಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವುದಾದ್ರೂ ಹೀಗೆ ಅಡುಗೆಗಳು ಗೊತ್ತಿದ್ದರೆ ತಿಳಿಸಿ, ನಾನು ನಮ್ಮ ಚಾನಲಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಇದು ಹೊಸ ರೀತಿ, ನೀವು ಇದನ್ನು ಟ್ರೈ ಮಾಡಿ. ಈಗ ಇದು ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಇದು ಈಗ ತಣಿಬೇಕು, ತಣ್ದ ಮೇಲೆ ಇದಕ್ಕೆ ಮೊಸರು ಹಾಕಿ ಆಮೇಲೆ ನಾವು ಊಟಕ್ಕೆ ಇದನ್ನು ಯೂಸ್ ಮಾಡಬೇಕು. ಇದನ್ನು ತಣಿಯಲ್ಲಿ ಬಿಡೋಣ. ಈಗ ಈಗ ಇದು ತಣ್ಣಗಾಗಿದೆ, ಇದಕ್ಕೆ ಮೊಸರು ಸೇರಿಸೋಣ. ಇದು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ಈಗ ಸೋರೆಕಾಯಿ, ಮೊಸರು ಸಾರು, ಬಜ್ಜಿ ರೆಡಿಯಾಗಿದೆ. ಈಗ ಸೋರೆಕಾಯಿ, ಮೊಸರು, ಸಾರು, ಬಜ್ಜಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.